ಮೊನ್ನೆ ಮೊನ್ನೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತಮ್ಮ 49ನೇ ಚಿತ್ರಕ್ಕೆ ರೆಡಿಯಾಗಿರುವ ಸುದ್ದಿ ಬಂದಿತ್ತು. ಇದೀಗ ಚಿತ್ರಕ್ಕೆ ನಾಯಕಿ ಯಾರು ಅನ್ನೋದು ಫೈನಲ್ ಆಗಿದೆ. ವಿಶೇಷ ಅಂದ್ರೆ ದರ್ಶನ್ ಈ ಸಲ ಇಬ್ಬರು ಸ್ಯಾಂಡಲ್ವುಡ್ ಚೆಲುವೆಯರ ಜೊತೆ ಡ್ಯುಯೆಟ್ ಹಾಡಲಿದ್ದಾರೆ. ಸದ್ಯ ಸ್ಯಾಂಡಲ್ವುಡ್ ನಲ್ಲಿ ಕುತೂಹಲ ಹುಟ್ಟಿಸಿರುವ ಸಿನಿಮಾ ಅಂದ್ರೆ ಚಕ್ರವರ್ತಿ. ಆದ್ರೆ ಈಗ ದರ್ಶನ್ ಆಕ್ಟ್ ಮಾಡ್ತಿರೋ 49ನೇ ಸಿನಿಮಾದ ಬಗ್ಗೆ ಕೂಡ ಟಾಕ್ ಶುರುವಾಗಿದೆ. ಫೇಮಸ್ ಡೈರೆಕ್ಟರ್ ಮಿಲನಾ ಪ್ರಕಾಶ್ ಚಾಲೆಂಜಿಂಗ್ ಸ್ಟಾರ್ ನಟನೆಯ 49ನೇ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಿದ್ದು, ಈ ಚಿತ್ರದಲ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ್ ಗೆ ಇಬ್ಬರು ನಾಯಕಿಯರು ಜೊತೆಯಾಗ್ತಾರಂತೆ. ದರ್ಶನ್ ಜೊತೆ ಕಿರಿಕ್ ಬ್ಯೂಟಿ ರಶ್ಮಿಕಾ ಮಂದಣ್ಣ ಮತ್ತು ಗೋಧಿ ಬಣ್ಣದ ಚೆಲುವಿ ಶ್ರುತಿ ಹರಿಹರನ್ ಜೊತೆ ರೊಮ್ಯಾನ್ಸ್ ಮಾಡಲಿದ್ದಾರೆ. ಅಂದ ಹಾಗೆ ರಶ್ಮಿಕಾಗೆ 2ನೇ ಚಿತ್ರದಲ್ಲೇ ಬಿಗ್ ಚಾನ್ಸ್ ಸಿಕ್ಕಿದೆ. ರಶ್ಮಿಕಾ ನಟಿಸಿರುವ ಮೊದಲ ಚಿತ್ರ ರಕ್ಷಿತ್ ಶೆಟ್ಟಿ ನಾಯಕನಾಗಿರುವ ಕಿರಿಕ್ ಪಾರ್ಟಿ. ಈ ಸಿನಿಮಾ ಸದ್ಯದಲ್ಲೇ ತೆರೆ ಕಾಣಲಿದೆ. ಆದ್ರೆ ಅದಕ್ಕೂ ಮೊದಲು ದರ್ಶನ್ ಜೊತೆ ನಟಿಸುವ ಅವಕಾಶ ಸಿಕ್ಕಿದೆ. ಇನ್ನು ಸಿನಿಮಾದ ಇನ್ನೊಬ್ಬ ನಾಯಕಿ ಶ್ರುತಿ ಹರಿಹರನ್. ಈಗಾಗಲೇ ಡ್ಯಾನ್ಸ್ ಮತ್ತು ನಟನೆಯಿಂದಲೇ ಕನ್ನಡ ಸಿನಿ ಪ್ರೇಕ್ಷಕರ ಮನಗೆದ್ದಿರುವ ನಟಿ ಶ್ರುತಿ ಇದೇ ಮೊದಲ ಬಾರಿ ಈ ಗೋಧಿ ಬಣ್ಣದ ಚೆಲುವೆಗೆ ದರ್ಶನ್ ಜೊತೆ ನಟಿಸುವ ಅವಕಾಶ ಗಿಟ್ಟಿಸಿಕೊಂಡಿದ್ದಾರೆ. ಒಟ್ಟಿನಲ್ಲಿ ದರ್ಶನ್ ಅವರ 49ನೇ ಸಿನಿಮಾ ಶುರುವಾಗೋಕ್ಕೂ ಮೊದಲೇ ದೊಡ್ಡ ಟಾಕ್ ಕ್ರಿಯೇಟ್ ಮಾಡಿದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.